ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾವೇರಿ ಜಿಲ್ಲೆಯ ಹಾಂಗಲ್ ತಾಲೂಕಿನ ಹುಲ್ಲತ್ತಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಮುಂಬರತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಆಕಾಂಕ್ಷಿ ಹಾಗೂ 10 ವರ್ಷದಿಂದಲೇ ನಿರಂತರವಾಗಿ ಜನಸೇವೆ ಮಾಡ್ಕೊಂಡು ಬಂದಿರುವ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಪುಟ್ಟಪ್ಪ ಜ್ಯೋತಿಬನ್ನವರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ politiciansinindia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರು. ಸರ್, ಎಲ್ಲರಿಗೂ ನಮಸ್ಕಾರ ಸರ್. ನನಗೆ ನಾನು ಇಂದ ಹಾಲಿ ನೇಬರ್ ಇದ್ದ ಸರ್. ನಾನು ನೇಬರ್ ಇದ್ದಾಗ ನಮ್ಮ ಸರ್, ನಿಮ್ಮ ಹೆಸರು ಹೇಳಿ ಸರ್. ಪುಟ್ಟಪ್ಪ ದೇವೇಂದ್ರಪ್ಪ ಜ್ಯೋತಿಬನ ಸರ್. ತಂದೆ ತಾಯಿ ಹೆಸರು? ತಂದೆ ದೇವೇಂದ್ರಪ್ಪ ಸರ್, ತಾಯಿ ಎಲ್ಲವರೇ. ನಿಮ್ಮ ಹೆಂಡತಿ? ನಮ್ಮ ಹೆಣ್ಮಗ ಸರ್ ರೇಖಾ, ರೇಖಾ ಪುಟ್ಟಪ್ಪ ಜ್ಯೋತಿಬನ ಸರ್. ಅವರು ಹಾಲಿ ಅಧ್ಯಕ್ಷ? ಹಾಲಿ ಅಧ್ಯಕ್ಷ ಸರ್. ಸರ್, ನೀವು ಒಂದು ಸಮಾಜ ಸೇವೆ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಸರ್? ನಾವು ಸೇವಾ ಅಂದ್ರೆ ಈಗ ಒಂದು ನಾ ಹಿಂದೆ 10 ವರ್ಷದಿಂದ ಸೇವಾ ಮಾಡಿ ಸರ್. ಹೇಗೆ ಬಂದ್ರಿ ರಾಜಕೀಯಕ್ಕೆ? ಯಾಕೆ ಬಂದ್ರಿ ಸರ್? ರಾಜಕೀಯ ನಾನು ಬರೋ ಕಾರಣ ಅಂದ್ರೆ ಸರ್, ನಮ್ಮ ಎಸ್ ಎಂ ಪಾಟೀಲ್ ಅಂತೇಳಿ ಸರ್, ನಾ ಹಿಂದೆ ರೈತನ ಮಗ ಇದ್ದಾಗ ಅವರು ನಿಲ್ಪ ನೀನ್ ನೇಂಬರ್ ಆಗಿ ನಿಂತ್ಕೋ, ನೇಂಬರ್ ಆಗಿ ಇದ್ದು ನೀನು ಈ ಕೆಲಸ ಊರ ಅಭಿವೃದ್ಧಿ ಕೆಲಸ ಮಾಡು ಅಂತ ಹೇಳಿ ಅವರು ಸಪೋರ್ಟ್ ಕೊಟ್ರು. ಸರ್, ಆ ಪ್ರಕಾರ ನಾನು ಆರಿಸಿ ಬಂದು ಊರ ಅಭಿವೃದ್ಧಿ. 5 ವರ್ಷ ತಾವು ಮೆಂಬರ್ ಆಗಿದ್ದಾಗ ಅಭಿವೃದ್ಧಿ ಏನೇನ್ ಮಾಡಿದ್ರಿ ಸರ್? ನಾನು ಸ್ವಲ್ಪ ಸಾಲಿ ಕಂಪೌಂಡ್ ಮಾಡಿದ್ರಿ ಸರ್. ಆಮೇಲೆ ಊರಾಗ ರೋಡ್ ಹೋಗಿ ಕೆಲಸ ಮಾಡಿದೆ. ಸ್ವಲ್ಪ ಸಣ್ಣ ಪುಟ್ಟ ಚರಂಡಿ ಕೆಲಸಗಳು ಮಾಡಿದ್ವಿ 5 ವರ್ಷದಾಗ. ಈಗ ನಮ್ಮ ಹೆಣ್ಮಕ್ಳು ಬಂದಾಗ ಸರ್, ಅವರು ರಸ್ತೆ ಮತ್ತೆ ಚರಂಡಿ ಎಲ್ಲೆಲ್ಲಿ ಮಾಡಿಸಿದ್ದಾರೆ? ಹಿಂದೆ ಸರ್, ನಾವು ಹಿಂದೆ ಈ ಕಡೆ ನಾವು ಮಾಡಿಸಿ ಸರ್, ನಮ್ಮ ಮನೆಗೆ ಸರ್ ಸ್ವಲ್ಪ ಅಂದಾನಿತ್ತು ಮಾಡಿಸಿದ್ವಿ. ಆಮ್ಯಾಗ ಚರಂಡಿ ಎಲ್ಲಿ ಮಾಡಿಸಿದ್ರಿ? ಚರಂಡಿ ಇದೆ ಸರ್, ಇದೆ ಊರಾಗೆ. ಮನೆಗಳು ಎಷ್ಟು ಕೊಟ್ಟಿದ್ದಾರೆ ನಿಮ್ಮ ಹೆಣ್ಮಕ್ಳು ಅವರು? ನಮ್ಮ ಹೆಣ್ಮಕ್ಳು ಮನೆಗಳು 3-4 ಮನೆ ಕೊಟ್ಟರು ಸರ್. ಈಗ ಈ ಸ್ವಚ್ಛ ಭಾರತ್ ಅಭಿಯಾನ ಅಡಿಯಲ್ಲಿ ಶೌಚಾಲಯಗಳು ಎಷ್ಟು ಕೊಡಿಸ್ಕೊಟ್ಟಿವೆ ಸರ್? ಶೌಚಾಲಯ ಸರ್ ಕಡಿಮೆ ಅಂದ್ರೂ ಒಂದು 60-70 ಆಗಿರ್ಬೋದು ಸರ್. ಓಕೆ, ಮತ್ತೆ ಅದೇ ರೀತಿ ಅಂಗವಿಕಲರಿಗೆ ಏನೇನು ಅನುಕೂಲ ಮಾಡಿಕೊಟ್ಟಿದ್ದಾರೆ? ಅಂಗವಿಕಲರಿಗೆ ಸರ್ ಮೊನ್ನೆ ಫ್ಯಾನ್ ಕೊಟ್ಟಿ ಸರ್, 6 ಹಳ್ಳಿಗೆ ಫ್ಯಾನ್. ರೈತರಿಗೆ ಏನೇನು ಅನುಕೂಲ ಮಾಡಿಕೊಟ್ಟಿದ್ರ ಸರ್? ರೈತರಿಗೆ ಅವರ ಹೊರ ಮನೆ ಕೆಲ್ಸಕ್ಕೆ ಸರ್ ಕೆಲಸ ಮಾಡಿ ಹಿಂಗ ಗುಂಡಿ ಮಾಡ್ತಾರೆ ಬೋರ್ಗಳ. ನೀರಿನ ವ್ಯವಸ್ಥೆ ನೀವು ಬರಕ್ಕಿಂತ ಮುಂಚೆ ಹೇಗಿತ್ತು? ನೀವು ಬಂದು ಯಾವ ರೀತಿ ವ್ಯವಸ್ಥೆ ಮಾಡಿಕೊಟ್ಟೆ ಸರ್? ನಾವು ಬಂದಾಗ ಮೊದಲು 2 ಬೋರ್ ಇತ್ತು ಸರ್. ಈಗ ನಾವು 6 ಬೋರ್ ಮಾಡಿಸಿವಿ ಸರ್. ಮತ್ತೆ ಬೇರೆ ಟ್ಯಾಂಕಿ ಆಗಿರ್ಬೋದು, ಪೈಪ್ ಲೈನ್ ಆಗಿರ್ಬೋದು ಮಾಡಿಸಿದೀರಾ ಸರ್? ಪೈಪ್ ಲೈನ್ ಮಾಡಿಸಿವಿ ಸರ್. ಟ್ಯಾಂಕಿ ಸಿಸ್ಟಮ್ ಸಿಸ್ಟಮ್ ಇಲ್ಲ ಸರ್. ಟ್ಯಾಂಕ್ ಟ್ಯಾಂಕ್ ಇಲ್ಲ ಸರ್. ಓಕೆ, ಮತ್ತೆ ತಾಲೂಕು ಪಂಚಾಯತಿ ಸದಸ್ಯರಿಂದ ಏನು ಅಭಿವೃದ್ಧಿ ಆಗಿದೆ? ಅವರೊಂದು ಸರ್ ನಮ್ಗೆ ದೊಡ್ಡ ಒಂದು ಲೈಟ್ ಒಂದು ಹಾಕ್ಯಾರ ಸರ್, ಲೈಟಿಂದ ಒಂದು 1 ಲಕ್ಷ ರೂಪಾಯಿ ಮಾಸ್ ಲೈಟ್. ಅವ್ರ ಹೆಸರು ಯಾರು? ಟಿ ಪಿ ಮೆಂಬರ್ ಕಬ್ಬೂರ್ ಏನು ಕಬ್ಬೂರ್. ಓಕೆ, ನಿಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಯಾರಿದ್ದಾರೆ, ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ? ನಮ್ಮ ಯಾಸಿಗರ ಪಟಾಣ ಅಂತ ಹೇಳಿ ಸರ್, ಅವರು ನಮ್ಮ ಹಿಂಬಾಲ ಸರ್. ನಾವು ಏನೇ ಕೆಲಸ ಹಾಕ್ತೇವೆ ಅಂದ್ರೆ ನಮ್ಮ ಹಿಂಬಾಲ ಒಟ್ಟು ಬಿದ್ದು ನಮ್ಮೂರಿಗೆ ಮನೆ ಕೆಲಸಕ್ಕೂ ಜಗಳ ಮಾಡಿ 4 ಕೋಟಿ ರೂಪಾಯಿ ಕೆಲಸ ಒಟ್ಟ ಊರಿಗೆ ರೋಡು ಪಾಡು. ಏನೇನಾಗಿದೆ 4 ಕೋಟಿ ಕೆಲಸ? ಶಾಸಕರು ಯಾರಿಂದ ಅಭಿವೃದ್ಧಿ ಆಗಿದೆ ಸರ್? ಮನೋಹರ್ ತಹಸೀಲ್ದಾರ್ ಸರ್, ಅವರು ಸಂಗೂರ್ ಖಾತ ರಸ್ತೆ 3 ವರ್ಕ್ ಮಾಡಿಕೊಟ್ರು ಸರ್. ಅವರು 60-65 ಲಕ್ಷ ಈ ಟೈಪ್ ಮಾಡಿಕೊಟ್ರು ಸರ್. ಓಕೆ, ಆಮೇಲೆ ಊರು ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ರು ಸರ್. ಓಕೆ, ಶುದ್ಧ ಕುಡಿಯ ಘಟಕ ಹಾಕಿದ್ರು ಸರ್. ಆಮ್ಯಾಗ ಒಂದು 3 ಸಂದಾಪನ ಹಾಕಿದ್ರು. ಓಕೆ, ಇಟ್ಟು ಕೆಲಸ ಮಾಡಿದ್ರು. ಆಮೇಲೆ ಬೋರ್ಗೋಲ್ ನಾವು ಬೋರ್ಗೋಲ್ ಕೊಟ್ಟರು ಸರ್. ಓಕೆ, ಪೈಪ್ ಲೈನ್ ಮಾಡಿಸ್ತಾರ, ಈ ಟೈಪ್ ಎಲ್ಲ ಮಾಡಿ ಎಲ್ಲ ಕೊಟ್ಟು ಸರ್ ಅನುಕೂಲ ಮಾಡಿಸ್ತಾರೆ. ವಿದ್ಯುತ್ ವ್ಯವಸ್ಥೆ ಎಷ್ಟಾಗಿದೆ ನಿಮ್ಮ ಊರಲ್ಲಿ ಸರ್? ವಿದ್ಯುತ್ ವ್ಯವಸ್ಥೆನ ನಮ್ಮ ಮನೆ ಹೆಸರು ಬಂದ ಭಾಳ ಕಂಬ ಹೊಸ ಕಂಬ ಆಗಿ ಕಿತ್ತು ಹಾಕ್ಯಾರ ಸರ್. ಒಂದು 10 ಕಂಬ ಹಾಕ್ಯಾರ ಸರ್. ಖಂಡಿತ. ಎನ್ ಆರ್ ಜಿಯಲ್ಲಿ ಏನೇನು ಕೆಲಸ ಆಗಿದೆ? ಎನ್ ಆರ್ ಜಿ ಒಳಗೆ ಸರ್ 2 ಅಂಗನವಾಡಿ ಕೆಲಸ ಮಾಡಿಸಿದ್ರು. ನಮ್ಮ ಈಗ ರೇಖಾರ ಅಧ್ಯಕ್ಷ ಇರ್ತಾನೆ ಸರ್, ಅವ್ರು 2 ಅಂಗನವಾಡಿ ಮಾಡಿಸಿದ್ರು. ಕೆರೆ ಹೂಳಿಸ್ಬೋದು ಅವೆಲ್ಲ ಮಾಡಿಸಿದ್ರು ಸರ್? ನಮ್ಮಲ್ಲಿ ಮಾಡಿಸಿದ್ರೆ ಹೂಳತ್ತಿದ್ರೆ ಹುಲ್ಲತ್ತಿ ಒಳಗೆ ಮಾಡಿಸಿದ್ರು ಸರ್, ನಮ್ಮಲ್ಲಿ ಮಾಡಿಸಿದ್ರಿ. ಓಕೆ, ಈಗ ಒಂದು ದೊಡ್ಡ ಕಾಯಿಲೆ ಬಂದಿತ್ತು ಕೊರೋನಾ ಅಂತ, ಆ ಸಂದರ್ಭದಲ್ಲಿ ನಿಮ್ಮ ಮನೆಯವರಿಗೆ ಕೊರೋನಾ ವಾರಿಯರ್ಸ್ಗೆ ಅಧ್ಯಕ್ಷರು ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವ ರೀತಿ ಕಾಪಾಡಿಕೊಂಡ್ರಿ ನೀವು ಈ ವೈರಸ್ಸಿಂದ? ಸರ್, ವೈರಸ್ಸಿಂದ ಸರ್ ಹಗಲಿ ರಾತ್ರಿ ನಾವು ಸರ್ ಶ್ಯಾನ್ಬೋರು, ನಾವು ನಮ್ಮ ಆಶಾ ಕಾರ್ಯಕರ್ತರು ಸರ್, ಆಮ್ಯಾಗ ನಮ್ಮ ಸಿಬ್ಬಂದಿ ಪಂಚಾಯತಿ ಸಿಬ್ಬಂದಿ ಸರ್, ಪಿ ಡಿ ಎಲ್ಲರೂ ಸೇರಿ ರಾತ್ರಿ ಹಗಲಿ ಒಟ್ಟು ಬಂದೋಬಸ್ತ್ ಮಾಡ್ಕೊಂಡ್ರಿ ಸರ್. ಎಷ್ಟು ಇದು ಬಂತು ಇಲ್ಲಿ ವೈರಸ್? ವೈರಸ್ ಸರ್ ಇಲ್ಲಿ 3 ಮಂದಿಗೆ ಮಾತ್ರ 3 ಅಲ್ಲಿ ಸರ್. ಒಬ್ಬರು ಬೆಂಗಳೂರಿಂದ ಬಂದವರಿಂದ ಇಬ್ರು ಮತ್ತೆ ಬರ್ಲಿ ಸರ್. ಯಾರಿಗೂ ಬಂದಿಲ್ಲ? ಬಂದಿಲ್ಲ. ಓಕೆ, ಮುಂದೆ ಚುನಾವಣೆಯಲ್ಲಿ ಮತ್ತೆ ಅವಕಾಶ ಸಿಕ್ಕಿದ್ರೆ ಏನು ಅಭಿವೃದ್ಧಿ ಮಾಡ್ತೀರಾ ಸರ್? ಸರ್ ಮುಂದೆ ಅಭಿವೃದ್ಧಿ ಸಿಕ್ಕರೆ ಸರ
ಎಲ್ಲ ಹಿರಿಯರು ಸೇರಿ ಮತ್ತೆ ಅಭಿವೃದ್ಧಿ ಕೆಲಸ ಮಾಡಕ್ ನೀವು ನಿಲ್ಲಪ್ಪ ಅಂತ ಹೇಳಿ ನಿಲ್ಲಕ್ಕ ಏನ್ ಮಾಡ್ಕೊಡ್ತೀರಾ ಕೆಲಸ ಮುಂದೆ ಸರ್? ಮುಂದೆ ಏನು ಮಾತಲ್ಲ, ಯುವ ಚರಂಡಿ ಗಟ್ರ ಪಂಚಾಯತಿಂದ ಹೇಳ್ತದೆ ಸರ್, ಅವಷ್ಟ ಮತ್ತೆ ಬಂದಷ್ಟು ಕೆಲಸ ಅಂತ ಮಾಡೋದು. ಈಗ ಕೊನೆಯ ಅವಧಿಯಲ್ಲಿ ನಿಮ್ಮ ಮನೆಯವ್ರದ್ದು ಒಂದು ಕೊನೆಯ ಅವಧಿ ಮುಗಿದಿದೆ, ಲಾಸ್ಟ್ ಅವಧಿ ಇದೆ, ಈಗ ಅಮೌಂಟು ಒಂದು ಬಂದಿದೆ ಇಲ್ಲಿ, ಈಗ ಅಮೌಂಟ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ಅಮೌಂಟ್ ಅಲ್ಲಿ ಎರಡು ಕಾಂಕ್ರೀಟ್ ಅಷ್ಟೇ ಹಾಕಿವ್ ಸರ್, ಅವು ಎಸಿ ಎಷ್ಟಿವು 300,000 ರೂಪಾಯಿ ಕೆಲಸ ಆಗಿವೆ ಸರ್ ಇಲ್ಲಿ. ಆಮ್ಯಾಗ ಮಶಾಂತ ರಸ್ತೆಕ್ಕೆ ಅಲ್ಲೊಂದು 40,000 ಹಾಕಿವಿ. ಆಮೇಲೆ ಬೈರವಳ ಸರ ಐತಿ ಅಲ್ಲಿ, ಅಲ್ಲೊಂದು 100,000 ರೂಪಾಯಿ ಗಟ್ರ ಹಾಕಿವಿ. ಸ್ಮಶಾನ ಅಭಿವೃದ್ಧಿ ಆಗಿದೆಯಾ ಸರ್? ರೋಡ್ ಮಾಡಿವೆ ಸರ್, ಅದೇ ಆಗಿಲ್ಲ ಸರ್, ರೋಡ್ ಮಾಡಿದೆ ಸರ್, ಅದು ಪಕ್ಕ ಏನಾಗಿಲ್ಲ ಅದು. ಓಕೆ, ಖಂಡಿತ. ಅದೇ ರೀತಿ ಈ ವಾರ್ಡಿನ ಜನ ನಿಮ್ಮನ್ನೇ ಯಾಕೆ ಓಟ್ ಕೊಡಬೇಕು ಅಂತ ಒಂದು ಕಾರಣ ಕೊಡಿ ಸರ್. ಬೇರೆಯವ್ರಿಗೆ ಅವರು ಓಟ್ ಕೊಡ್ಬೋದಲ್ಲ, ನಿಮಗೆ ಯಾಕೆ ಕೊಡಬೇಕು ಸರ್? ನೋಡಿರಿ, ಕೆಲಸ ಯಕ್ತಿ ಮಾಡ್ತಾನಂದ್ರೆ ಓಟು ಕೊಡಲಿ ಸರ್, ಕೆಲಸ ಮಾಡಲ್ಲ ಅಂದ್ರೆ ನಮ್ಗೆ ಓಟ್ ಹಾಕತ್ತದೆ ಜನ ಇನ್ನು ಬೆಳೆದು. ಖಂಡಿತ, ತುಂಬ ಒಳ್ಳೆ ಮಾತು ಹೇಳಿದ್ರಿ. ನಿಮ್ಮ ಜನರಿಗೆ ಕೊನೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಅವಧಿ ಒಳಗೆ ಸಿಂಟ್ ಕೆಲಸ ಮಾಡಪ್ಪ, ಇನ್ನು ಮುಂದೆ ಯಾರು ಬರ್ತೀರಿ ಸರ್ ಅವಧಿ ಒಳಗೆ, ನಿಮ್ಗೆ ಬೇಕಾದ್ರೆ ಓಟ್ ಹಾಕ್ರಿ, ಕೆಲಸ ಮತ್ತು ಅವ್ರಿಗೆ ನೇರವಾಗಿ ಮತ್ತು. ಖಂಡಿತ ಸರ್, ನಿಮ್ಮ ವಿಚಾರಗಳನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ತಾವು ಕೇಳಿರುವ ವೀಕ್ಷಕರೇ, ಹಾಂಗಲ್ ತಾಲೂಕಿನ ಉಲ್ಲತ್ತಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದ ಶ್ರೀಮಾನ್ಯ ಪುಟ್ಟಪ್ಪ ಜ್ಯೋತಿಬನ್ನವರ್ನವರ ಮಾತುಗಳನ್ನು. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.